ಎಸ್, ಈಗ ಇನ್ನು 2-3 ವಾರ ಹೋಯಿತು ಅಂದರೆ 42 ದಿನದ್ದು ಶೋ ಇದು. ಯಾರು ಫೈನಲಿಗೆ ಬರ್ಬೋದು ಅಂತ ಅನಿಸುತ್ತೆ? ಇಂಥ ಈ ಸ್ಪರ್ಧೆಗೆ ಆ ಎಲ್ಲ ಕ್ವಾಲಿಟೀಸ್ ಇದೆ ಅಂತ ಅನಿಸೋದು. ಯಾರು ಬಿಗ್ ಬಾಸ್ OTT ಪಟ್ಟನ ಗೆಲ್ತಾರೆ ಅಂತ ಅನಿಸುತ್ತೆ ನಿಮಗೆ ಆ್ಯಸ್ ಎ ವೀವರ್ ಆಗಿ ನೋಡಿ? ಪಟ್ಟ ಮತ್ತೆ ಮನೆ ಅಂತ ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಸಿ, ಕೆಲವರು ಮನೆಗೆ ಮಾತ್ರ ಸೀಮಿತವಾಗಿದ್ದಾರೆ ಅಲ್ಲಿ, ಕೆಲವರು ಆಟಕ್ಕೆ ಮಾತ್ರ ಸೀಮಿತವಾಗಿದ್ದಾರೆ. ಇನ್ನು ಪರ್ಫೆಕ್ಟ್ ಕ್ಲಾರಿಟಿ ನನಗೂ ಕೂಡ ಇಲ್ಲ, ಯಾಕಂದರೆ ನಾನು ಇನ್ನೂ ಶೋ ನೋಡಿಲ್ಲ ಮತ್ತು ಹೇಗೆ ಬಂದಿದೆ, ಹೇಗೆ ನಡೀತಿದೆ ಅನ್ನೋದು ಕೂಡ ನನಗೂ ಇನ್ನೂ ಐಡಿಯಾ ಇಲ್ಲ. ಸೊ ಈಗಲೇ ನಾನು ಇಂಥವ್ರು ಫೈನಲಿಗೆ ಬರ್ತಾರೆ, ಇಂಥವ್ರು ಗೆಲ್ತಾರೆ ಅಂತ ಹೇಳಿದ್ರೆ ಬಹುಶಃ ನಾನು ಆಮೇಲೆ ನೆಕ್ಸ್ಟು ನಿಮ್ಮದೇ ಚಾನೆಲ್ಗಳಲ್ಲಿ ನಾನು ಕೂತ್ಕೊಂಡು ಜ್ಯೋತಿಷ್ಯ ಇಲ್ಲ ನಂಬರ್ಸ್ಗಳು ಪ್ಲೇ ಮಾಡೋವಂಥ ಸಂದರ್ಭಗಳು ಬಂದ್ಬಿಡುತ್ತೆ. ಸೊ ನನಗೆ ಅಷ್ಟು ಪ್ರಾವೀಣ್ಯತೆ ಇಲ್ಲ ನನಗೆ, ಯಾಕಂದರೆ ಅದು ಪ್ರೆಡಿಕ್ಟ್ ಮಾಡಬೇಕು ಅಂದರೆ ಅದಕ್ಕೆ ಅವ್ರದ್ದೇ ಆದ ಜ್ಞಾನ ಇರಬೇಕು. ಬಹುಶಃ ನಾನು ನೋಡ್ದಂಗೆ ಇನ್ನೂ ಅಷ್ಟು ಕ್ಲಾರಿಟಿ ಸಿಕ್ಕಿಲ್ಲ, ಬಟ್ ಒಂದಿಬ್ಬರಂತೂ ಇರಬೇಕು ಅಂತ ನಾನು ಆಸೆ ಪಡ್ತೀನಿ. ಅದು ನನ್ನ ವೈಯಕ್ತಿಕ ಇಷ್ಟ. ಒಂದು ಸೋಮಣ್ಣ ಸರ್ ಆಗಿರ್ಬೋದು, ಒಂದು ಸೋನು ಆಗಿರ್ಬೋದು, ಅವರಿಬ್ಬರನ್ನೂ ನೋಡಬೇಕು ಅಂತ ಇಷ್ಟಪಡ್ತೀನಿ ನಾನು. ಎಸ್, ಈ ಈ ವ್ಯಕ್ತಿ ಫೈನಲ್ಸಿಗೆ ಬರಬಾರ್ದು, ಆ ಅರ್ಹತೆ ಇಲ್ಲ ಅಂತ ಅನಿಸಿದ್ಯಾ? ಅದಕ್ಕೆ ಇನ್ನು ನಾನು ಹೇಳಿದ್ನಲ್ಲ, ಅವ್ರು ಯಾರು ಜಡ್ಜ್ಮೆಂಟಿಗೆ ಸಿಕ್ಕಿಲ್ಲ, ಅವ್ರು ಯಾರು ಇನ್ನೂ ಜಡ್ಜ್ಮೆಂಟಿಗೆ ಸಿಕ್ಕಿಲ್ಲ. ಸೊ ಯಾರು ಕೂಡ ಅಲ್ಲಿ ಇರೋಕ್ಕೆ ಅರ್ಹತೆ ಇಲ್ಲ ಅಂತ ನನ್ನ ಬಾಯಲ್ಲಿ ನಾನು ಹೇಳಿದ್ರೆ ತಪ್ಪಾಗುತ್ತೆ, ಯಾಕಂದರೆ ಅದು ನನ್ನ ಯಾವುದೋ ಪರ್ಸ್ನಲ್ ಇಶ್ಯೂಸ್ಗಾಗಲಿ ಅಥವಾ ಪರ್ಸ್ನಲಾಗಿ ಇವನಿಗೇನೋ ಅವ್ರು ಕಂಡ್ರೆ ಆಗಲ್ವೇನೋ ಅನ್ನೋ ಡಿಸಿಷನ್ಗೆ ಬಂದ್ಬಿಡ್ತಾರೆ. ಅನಿಸಿದ್ರೆ ಮಾತ್ರ ಡೆಫಿನೆಟಾಗಿ ಹೇಳ್ತಿದ್ದೆ ನಾನು, ಅದರಲ್ಲಿ ನೋ ಡೌಟ್, ಮುಚ್ಚುಮರೆಯೇ ಇಲ್ಲ. ಬಟ್ ಇನ್ನು ಈಗ ಅದು ಹೀಟ್ ಈಗ ಸ್ಟಾರ್ಟ್ ಆಗ್ತಿರೋದ್ರಿಂದ ಇನ್ನೊಂದು ವೀಕ್ ಹೋದರೆ ಬಹುಶಃ ಆ ಜಡ್ಜ್ಮೆಂಟ್ಗಳು ಸಿಗಬಹುದೇನೋ, ಯಾಕಂದರೆ ಅರ್ಧ ಆಟ ಆದಮೇಲೆ ಅದ್ರ ಜಡ್ಜ್ಮೆಂಟ್ ಸಿಗೋಕ್ಕೆ ಸಾಧ್ಯ. ಸೊ ಸದ್ಯಕ್ಕಂತೂ ಯಾರು ಆ ಲಿಸ್ಟಲ್ಲಂತೂ ಇಂಥವ್ರು ಇರಲೇಬಾರ್ದು ಅಂತ ಅನ್ನೋ ಲಿಸ್ಟಲ್ಲಂತೂ ನನ್ನ ಲಿಸ್ಟಲ್ಲಿ ಯಾರೂ ಇಲ್ಲ ಸದ್ಯಕ್ಕೆ.